ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಹಾಲು ವಿತರಣೆ ಸಹಕಾರಿಯಾಗಲಿದೆ ಎಂದು ಗುಂಡ್ಲುಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಹೇಳಿದರು. ತಾಲೂಕಿನ ಹೊಸೂರು ಶಾಲೆಯಲ್ಲಿ ಹಾಲು ವಿತರಣೆ ಸಂಬಂಧ ಪರಿಶೀಲನೆಯನ್ನ ನಡೆಸಿದರು. ಸರ್ಕಾರಿ ಶಾಲೆಯಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡಲು ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ಹಾಲು ವಿತರಿಸುತ್ತಿರುವುದು ಮಕ್ಕಳ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ತಿಳಿಸಿದರು. 817 ಶಾಲೆಗಳಲ್ಲಿ ಬಿಸಿಯೂಟ ಅಕ್ಷರ ದಾಸೋಹ ಕಾರ್ಯಕ್ರಮದ ಜೊತೆಯಲ್ಲೇ ಕ್ಷೀರಭಾಗ್ಯ ನಡೆಯುತ್ತಿದ್ದು ವಾರಕ್ಕೆ 5 ದಿನಗಳು ಕೆನೆಭರಿತ ಹಾಲನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ತಾಲೂಕಿನ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಲೆಯಲ್ಲಿನ ವ್ಯವಸ್ಥೆಗಳ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದ್ದು ಕರೋನಾ ಕುರಿತಂತೆ ಸ್ವಚ್ಛತೆ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ಈಗ ಸಮವಸ್ತ್ರ ವಿತರಣೆಯಾಗುತ್ತಿದ್ದು ಪ್ರತಿಯೊಂದನ್ನ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ನಮಸ್ಕಾರ. ಶಿವಮೂರ್ತಿ, ಬಿಒ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಮ್ಮ ತಾಲೂಕಿನಲ್ಲಿ ಬಿಸಿಯೂಟ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು 217 ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಗೆ ಕ್ಷೀರಭಾಗ್ಯ ಮಕ್ಕಳಿಗೆ ಉಚಿತವಾಗಿ ಕೆನೆ ಭರಿತ ಹಾಲನ್ನು ವಿತರಣೆ ಮಾಡ್ತಾ ಇದೆ. ವಾರಕ್ಕೆ 5 ದಿನಗಳ ಕಾಲ ಸೋಮವಾರದಿಂದ ಶುಕ್ರವಾರದವರೆಗೆ ಹಾಲನ್ನು ಕೊಡ್ತಾ ಇದ್ದೀವಿ. ಮಕ್ಕಳಲ್ಲಿರ್ತಕ್ಕಂತಹ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಇದು ಸಹಕಾರಿಯಾಗಿದೆ. ಎಲ್ಲ ಮುಖ್ಯ ಶಿಕ್ಷಕರು, ಶಿಕ್ಷಕರು, ಎಲ್ಲ ಎಸ್ಟಿಎಂಸಿ ಒಂದು ಸದಸ್ಯರ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ 217 ಶಾಲೆಗಳಲ್ಲಿ ಕೂಡ ನಡೀತಾ ಇದೆ.